ಎವರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇಂಜಿನಿಯರಿಂಗ್ ಓದ್ಬೇಕಾರೆ ಅನ್ಲಕ್ಕಿ ಏನೇ ಮಾಡೋ ಬಿಡು ನಾಲ್ಕು ವರ್ಷ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ ಬಟ್ ಈಗ ಬರ್ಸಿ ಗುಡ್ ನ್ಯೂಸ್ ಇಂಜಿನಿಯರಿಂಗ್ ಕೇವಲ ಎರಡೂವರೆ ಮೂರು ವರ್ಷದಲ್ಲಿ ನೀವು ಮುಗಿಸಬಹುದು ಈ ರೀತಿ ಹೊಸ ನ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ನೀವು ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ತ್ರೀ ಇಯರ್ ಕೊಡೋದಿಲ್ಲಪ್ಪ ಕೆಲವೊಂದು ಇಂಪಾರ್ಟೆಂಟ್ ಕಂಡೀಷನ್ ಕೊಡ್ತಾರೆ ಆ ಕಂಡೀಷನ್ ಮುಖಾಂತರ ನೀವು ಇಂಜಿನಿಯರಿಂಗ್ ನ ಕೇವಲ ಮೂರು ವರ್ಷದಲ್ಲಿ ಮಾಡಬಹುದು ಸ್ವತಃ ಡೈರೆಕ್ಟರ್ ಅವರು ಹೇಳಿದ್ದಾರೆ ಎಕ್ಸ್ಟ್ರಾನ ಡಿಗ್ರಿ ಅಂತ ಹೇಳ್ತಾರೆ ಗುಡ್ ನ್ಯೂಸ್ ಫಾಸ್ಟ್ ಟ್ರ್ಯಾಕ್ ಪದವಿಯನ್ನು ಪಡೆದುಕೊಳ್ಬಹುದು ಕೇವಲ ಮೂರು ಮೂರರಿಂದ ಮೂರು ವರ್ಷದ ಒಳಗಡೆ ನೀವು ಈ ರೀತಿ ಮಾಡ್ಕೋಬಹುದು ಈಗಲೂ ಅರೌಂಡ್ ತ್ರೀ ಆ್ಯಂಡ್ ಹಾಫ್ ಇಯರ್ ಒಳಗಡೆ ಕೆಲವರು ಕಂಪ್ಲೀಟ್ ಮಾಡ್ತಾರೆ ಬಟ್ ಲೀಗಲಿ ನಿಮಗೆ ಫೋರ್ ಅಂಟಿಲ್ ನೀವು ಫೋರ್ ಇಯರ್ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಮಾಡಬೇಕಾಗುತ್ತೆ ಈ ರೀತಿ ಹೊಸ ಡಿಸಿಷನ್ನ ತೆಗೆದುಕೊಂಡಿದ್ದಾರೆ ಇದಕ್ಕೆ ವಿಟಿ ಯು ವಿ ಸಿ ಆದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಏನು ಹೇಳಿದ್ದಾರೆ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬೇಗ ಪದವಿ ನೀಡುವ ಉದ್ದೇಶದಿಂದ ಫಾಸ್ಟ್ ಟ್ರಾಕ್ ಅಂದ್ರೆ ಎಕ್ಸ್ಟ್ರಾಡಿನರಿ ಆರ್ಡಿನರಿ ಪದವಿ ಯೋಜನೆ ಪರಿಚಯಿಸ್ತಾ ಇದ್ದೇವೆ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಎಕ್ಸ್ಟ್ರಾಡಿನರಿ ಡಿಗ್ರಿ ಅಂತ ಕರೀತಾರೆ ಕಾಲೇಜುಗಳು ಪ್ರತಿಯೊಬ್ಬಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಯೋಜನೆ ನೋಂದಾಯಿಸಬಹುದು ಕಾಲೇಜ್ ಅವರು ಗೊತ್ತಾಗಿರುತ್ತೆ ಯಾರು ಟ್ಯಾಲೆಂಟೆಡ್ ಅಂತ ಅವರು ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಈ ರೀತಿ ಬೇಗ ಮಾಡಿದ್ರು ಕೂಡ ಡಿಮ್ಯಾಂಡ್ ಇರೋ ಸಾಧ್ಯತೆ ಇದೆ ಬೇಗ ಜಾಬ್ ಸಿಗ್ಬಹುದು ಬಿಕಾಸ್ ದೇ ಆರ್ ಐ ಸ್ಕಿಲ್ ಐ ಎಕ್ಸ್ಪೀರಿಯನ್ ಎಕ್ಸ್ಪೀರಿಯನ್ಸ್ಡ್ ಅಂತ ಇಲ್ಲಿ ಮೇನ್ ಆಗಿ ಅರ್ಹತೆ ಏನು ಇದು ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಕಂಡೀಷನ್ ಏನು ಯಾರೆಲ್ಲ ಎಲಿಜಿಬಲ್ ಇದೀರಾ ಬೇಗ ಡಿಗ್ರಿ ಮುಗಿಸ್ಕೊಳ್ಳೋಕೆ ಅಂತ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರವೇಶ ಪಡಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಅದರ ನಂತರ ಅನ್ಸುತ್ತೆ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಪ್ರೊಬಲ್ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಯಾರೆಲ್ಲ ಅಡ್ಮಿಷನ್ ಆಗಿರ್ತಾರೆ ಅವರಿಗೆ ಎಲಿಜಿಬಿಲಿಟಿ ಕೊಡ್ತಾರೆ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಕೊಟ್ಟಿದ್ದಾರೆ ಇಲ್ಲಿ ಈಗ ಸದ್ಯಕ್ಕೆ ನಾಲ್ಕನೇ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ವ್ಯಸಂಗ ಮಾಡ್ತಾ ಇದಾರೆ ಅವರು ಎಕ್ಸ್ಟ್ರಾರ್ಡಿನರಿ ಪದವಿಗೆ ನೋಂದಾಯಿಸಿಕೊಳ್ಳಲು ಅರ್ಹತೆ ಪಡಿತಾ ಇದ್ದಾರೆ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಬಹುಶಃ ಇದಕ್ಕೂ ಫೀಸ್ ಇಟ್ಟರು ಇಡಬಹುದು ಗೊತ್ತಿಲ್ಲ ಈ ರೀತಿ ಯಾರು ದುಡ್ಡು ಸಂಪಾದನೆ ಮಾಡುತ್ತಾರೆ ಗೊತ್ತಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಡ್ಮಿಷನ್ ಆಗಿರಬೇಕು ಪ್ರೆಸೆಂಟ್ ಫೋರ್ ಸೆಮಿಸ್ಟರ್ ಇರಬೇಕು ಅಂತವರಿಗೆ ಅರ್ಹತೆ ಇದೆ ನೆಕ್ಸ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆ ರೀತಿ ಕೊಡ್ಕೊಂಡು ಹೋಗ್ತಾರೆ ಬಿಫೋರ್ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಹಿಂದೆ ಕೊಡೋದಿಲ್ಲ ಅನ್ಕೋತಿನಿ ಇಲ್ಲಿ ಸೆಕೆಂಡ್ ಆ್ಯಂಡ್ ತರ್ಡ್ ಸೆಮಿಸ್ಟರ್ ಎರಡ್ ಸಾವಿರದ ಇಪ್ಪತ್ತೆರಡು ನೀವು ಅಡ್ಮಿಷನ್ ಆಗಿದ್ದಾರೆ ಅಂದರೆ ಎರಡು ಮತ್ತೆ ಮೂರ ಸೆಮಿಸ್ಟರ್ ಸಿ ಜಿ ಪಿ ಎ ಸಿ ಜಿ ಪಿ ಎ ಅಂದ್ಬಿಟ್ಟು ಶೇಕಡ ನೈನ್ತ್ ಜಾಸ್ತಿ ಇರಬೇಕು ಸಿ ಜಿ ಪಿ ಬಂದ್ಬಿಟ್ಟು ಶೇಕಡ ಒಂಬತ್ತು ಜಾಸ್ತಿ ಇರಬೇಕು ಅಂತ ಹೇಳಿದ್ದಾರೆ ಒಂದು ವೇಳೆ ಈ ಅಂಕಗಳನ್ನು ನಿರ್ವಹಣೆ ಮಾಡಲು ಹೊರತು ನೋಂದಣಿ ಮಾಡಿದ್ರು ಕೂಡ ಕೊನೆಯಲ್ಲಿ ಇದು ರದ್ದಾಗ್ತದೆ ಸಿಂಪಲ್ಲು ನೀವು ಈ ರೀತಿ ನೈನ್ ಕೆಲ ತೆಗ್ದಿಲ್ಲ ಅಂತ ಹೇಳಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಂಗೂ ಕೂಡ ಎಷ್ಟೊ ಬೇಕು ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಾನು ಕೂಡ ಬೇಗ ಇಂಜಿನಿಯರಿಂಗ್ ಮುಗಿಸ್ತೀನಿ ಅಂತ ನೀವು ರಿಜಿಸ್ಟ್ರೇಷನ್ ನೋಂದಣಿ ಮಾಡ್ಕೋಬೇಕಾಗುತ್ತೆ ಅದನ್ನು ಮಾಡಿಕೊಂಡ್ರೆ ನಿಮಗೆ ರದ್ದಾಗುತ್ತೆ ಸಿಂಪಲ್ಲು ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ನೈನ್ ಜಾಸ್ತಿ ಆಯಿತು ಅನಿಸುತ್ತೆ ಏಯ್ಟು ಅಥವಾ ಸೆವೆನ್ ಸೆವೆನ್ ಇಡೋಕ್ಕಾಗಲ್ಲ ಅಟ್ಲೀಸ್ಟ್ ಏಯ್ಟ್ ಇಟ್ಟಿದ್ರೆ ಎಲ್ಪ್ ಆಗ್ತಾ ಇತ್ತು ಬಟ್ ಓಕೆ ಪ್ರದೇ ಬಂದ ವಿದ್ಯಾರ್ಥಿಗಳು ಯಾರು ಸಿ ಜಿ ಪಿ ಎನ ನೈನ್ತಿಂದ ಜಾಸ್ತಿ ತೆಗೆದಿದ್ದೀರ ಅವರು ಎಲಿಜಿಬಲ್ ಆಗ್ತಾರೆ ಸದ್ಯಕ್ಕೆ ಟ್ವೆಂಟಿ ಟು ಅಡ್ಮಿಷನ್ ಅದವರಿಗೆ ಮಾತ್ರ ಕೊಟ್ಟಿದ್ದಾರೆ ನೆಕ್ಸ್ಟ್ ಟ್ವೆಂಟಿ ತ್ರೀಯಿಂದ ಕೊಡ್ಬೋದು ಟ್ವೆಂಟಿ ಟ್ವೆಂಟಿ ಟೂಕ್ಕಿಂತ ಮುಂಚೆ ಕೊಡಲು ಸಾಧ್ಯ ಕಷ್ಟ ನಂತರ ನಾಲ್ಕು ವರ್ಷದ ಬದಲಾಗಿ ಮೂರು ಮೂರುವರೆ ವರ್ಷದಲ್ಲಿ ನೀವು ಬಿ ಇ ಕಂಪ್ಲೀಟ್ ಮಾಡ್ಬೋದು ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಗುತ್ತೆ ಎಕ್ಸ್ಟ್ರಾ ಆರ್ಡಿನರಿ ಡಿಗ್ರಿ ಅಂತ ಇದನ್ನು ಕರೀತಾರೆ ಸಾಮಾನ್ಯವಾಗಿ ನಾಲ್ಕು ಇಯರ್ ತಗೊಳ್ಕೊಳ್ತಾರೆ ಈಗ ಬಟ್ ವಿ ಟಿ ಯು ಅಲ್ಲಿ ಮೂರರಿಂದ ಮೂರುವರೆ ವರ್ಷದಲ್ಲಿ ನೀವು ಡಿಗ್ರಿ ಮುಗಿಸ್ಕೋಬೋದು ಅಂತ ಹೇಳಿದ್ದಾರೆ ಬೇಗ ಪದವಿ ಬೇಗ ಡಿಗ್ರಿ ಮುಗಿಸೋಕೆ ಏನು ಕಾರಣ ಅಂದರೆ ನೀವು ಬೇಗ ಜಾಬ್ನ ತೆಗೆದುಕೊಳ್ಬೋದು ಯಾಕಂದರೆ ನೀವು ಸ್ವಲ್ಪ ಆಫ್ ಅಂಡ್ ಇಯರ್ ಅಥವಾ ಒನ್ ಇಯರ್ ನಿಮಗೆ ಟೈಮ್ ಹಿಡಿತದೆ ನೀವು ನೆಕ್ಸ್ಟ್ ಒನ್ ಇಯರ್ ಮುಂದೆ ಹೋದ್ರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ ನೀವು ಸ್ವಲ್ಪ ಒನ್ ಇಯರ್ ಈ ರೀತಿ ಹೋದರೆ ನಿಮಗೆ ಟ್ಯಾಲೆಂಟ್ ಇರುತ್ತೆ ಪ್ಲಸ್ ನೀವು ಈ ಹಿಂದಿನ ವರ್ಷದಲ್ಲಿ ವರ್ಷ ಇರುತ್ತೆ ಕಂಪ್ಲೀಟ್ ಮಾಡ್ತೀರಾ ಹಾಗಾಗಿ ಸಹಾಯ ಆಗುತ್ತೆ ಜಾಬ್ ಪಡ್ಕೊಳ್ಳೋಕೆ ಈಸಿ ಆಗುತ್ತೆ ವಿ ಇಂದ ಪ್ರಮಾಣ ಪತ್ರ ಕೂಡ ಸಿಗ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನೂರ ಎಂಟು ಇಂಜಿನಿಯರಿಂಗ್ ಕಾಲೇಜುಗಳಿದೆ ವಿಟಿಯು ಇಂದರು ಮೂರು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನಂತರ ಆಗಿ ವೆಯ್ಟ್ ಮಾಡಿ ಇದು ಇದರ ಬಗ್ಗೆ ತರಗತಿ ಹೇಗೆ ನಡೆಸ್ಕೋಬೇಕು ಯಾವಾಗ ಹೇಗೆ ಬೇಗ ಮುಗಿಸ್ಬೇಕು ಹೇಗೆ ಇದು ಮಾಡಬೇಕು ಹೇಗೆ ಪ್ರಯೋಗ ಪರೀಕ್ಷೆ ಮಾಡಬೇಕು ಹೇಗೆ ಮೌಲ್ಯಮಾಪನ ಮಾಡಬೇಕು ಅದ್ರ ಬಗ್ಗೆ ಕೂಡ ನಾವು ಬೋಧಕರ ಸೂಚನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮದು ಸೆಮಿಸ್ಟರ್ ಮುಗಿದ ನಂತರವೇ ವಿ ಹೇಗೇನು ನಿಮ್ಮದು ಡೀಟೇಲ್ಸ್ಗಳನ್ನು ಕಳಿಸ್ಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ ವಿದ್ಯಾರ್ಥಿಗಳು ಏಳನೇ ಸೆಮಿಸ್ಟರ್ ಅವಧಿಯಲ್ಲೇ ಇಂಟರ್ಶಿಪ್ ಮತ್ತು ಡೆಕ್ಟಿಕಲ್ ಸೆಮಿನಾರ್ ಮುಗಿಸ್ಕೊಳ್ಬೇಕು ಅಂದರೆ ನೀವು ಸೆವೆಂತ್ ಸೆಮ್ಮು ಸೆವೆಂತ್ ಸೆಮ್ ಸ್ಟಾರ್ಟಿಂಗಲ್ಲೇ ನಿಮಗೆಲ್ಲ ಎಂಡ್ ಆಗುತ್ತೆ ನೀವು ಏಟ್ ಸೆಮ್ಗೆ ಹೋಗೋ ಅವಶ್ಯಕತೆ ಇಲ್ಲ ಇದು ಕೆಲವೊಂದು ಕಡೆ ಈಗಲೂ ಕೂಡ ಕೆಲವೊಂದು ಕಡೆ ಆ ರೀತಿ ಮಾಡ್ತಾ ಇದ್ದಾರೆ ಬಟ್ ಈಗ ಪ್ರಾಕ್ಟಿಕಲ್ ಏಯ್ಟ್ ಸೆಮ್ಗೆ ಹೋಗ್ಬೇಕು ಅಲ್ಲಿ ನಿಮಗೆ ಅಟೆಂಡೆನ್ಸ್ ಕಡಿಮೆ ಇದ್ರೂ ಕೂಡ ಕೆಲವೊಂದು ಲ್ಯಾಬ್ಸ್ ಅಟೆಂಡ್ ಮಾಡಬೇಕೆಲ್ಲ ಮಾಡಬೇಕು ಬಟ್ ಸೆವೆಂತ್ ಸೆಮ್ ಸ್ಟಾರ್ಟಿಂಗ್ ಎಲ್ಲ ನಿಮಗೆ ಎಲ್ಲ ಮುಗಿಸ್ಬಿಡ್ತಾರೆ ನೀವು ಎಂಟನೇ ಸೆಮ್ಗೆ ಇಲ್ಲ ರೂಲ್ಸ್ ಪ್ರಕಾರ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಏತ್ ಸೆಮ್ ಕಟ್ ಆಗುತ್ತೆ ಸೆವೆಂತ್ ಸೆಮ್ ಸ್ಟಾರ್ಟಿಂಗ್ ಅಲ್ಲ ನೀವು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗ್ಬಿಡ್ತೀರಾ ಕೋರ್ಸ್ಗೆ ನೂರ ಅರವತ್ತು ಕ್ರೆಡಿಟ್ ಕಳಿದವೆ ಇದರಲ್ಲಿ ಸಂಪೂರ್ಣ ವಿವರಗಳನ್ನ ನಿಮ್ಮ ಕ್ರೆಡಿಟ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಪ್ರಾಂಶುಪಾಲರಿಗೆ ತಿಳಿಸ್ಕೊಡ್ತಾರಂತೆ ಅದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಸಿಕೊಳ್ಳೋ ಜವಾಬ್ದಾರಿ ಪ್ರಾಂಶುಪಾಲರ್ದು ನಿಮ್ಮ ಪ್ರಾಂಶುಪಾಲರು ಅದನ್ನ ಅರ್ಥ ಮಾಡಿಸ್ಕೊಬೇಕಾಗುತ್ತೆ ಪ್ರಾಜೆಕ್ಟ್ ಅಂತ ಒಂದು ಟು ಅದನ್ನು ಕೂಡ ಪರಿಗಣಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ನಿಮಗೆ ಅರ್ಧರಿಂದ ಒಂದು ವರ್ಷ ಮಿಕ್ಕುತ್ತದೆ ಎಂಟನೇ ಸೆಮಿಸ್ಟರ್ ಇರೋದಿಲ್ಲ ಏಳನೇ ಸೆಮಿಸ್ಟರ್ ಮಾತ್ರ ಇರುತ್ತೆ ಇದು ಯಾರೆಲ್ಲ ರಿಜಿಸ್ಟ್ರೇಷನ್ ಆಗ್ತಾರೆ ಅವರಿಗೆ ಮಾತ್ರ ಪ್ರತಿ ಒಬ್ಬ ವಿದ್ಯಾರ್ಥಿಗಳಿಗೆ ಮಾತ್ರ ಸದ್ಯಕ್ಕೆ ಟ್ವೆಂಟಿ ಟ್ವೆಂಟಿ ಟು ಅಡ್ಮಿಷನ್ ಆದವರಿಗೆ ಹೇಳಿದ್ದಾರೆ ನೆಕ್ಸ್ಟ್ ಇಂದ ಇಂಪ್ಲಿಮೆಂಟ್ ಟ್ವೆಂಟಿ ತ್ರೀ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರು ಮಾಡಬಹುದು ಇದಕ್ಕೆ ಐ ಥಿಂಕ್ ಫೇಸ್ ಇರುತ್ತೆ ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ ಬಟ್ ಸಿ ಜಿ ಪಿ ಬಂದ್ಬಿಟ್ಟು ಮೋರ್ ದೆನ್ ನೈನ್ ಒಂಬತ್ತಕ್ಕಿಂತ ಮೇಲೆ ಇರಬೇಕು ನಾನು ತನ್ನದೇ ಆದ ಕಂಡೀಷನ್ ಕೂಡ ಇದ್ದಾವೆ ಅದರ ಬಗ್ಗೆ ಕೂಡ ವಿ ಟಿ ಅವರು ಶೀಘ್ರದಲ್ಲೇ ಮಾಹಿತಿಯನ್ನು ಕೊಡ್ತಾರೆ ಸದ್ಯಕ್ಕೆ ವಿ ಟಿ ಅವರು ಕಾಲೇಜುಗಳಿಗೆ ಇದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಇದೇ ರೀತಿ ನಮಗೆ ಮಾಹಿತಿ ಇದೇ ರೀತಿ ಬಿಡಿಯೋಗ್ರೆ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ